ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಪುರ ಗ್ರಾಮದಲ್ಲಿ ಹರಿಯುತ್ತಿರುವಂತಹ ಹೇಮಾವತಿ ಕಿರು ನಾಲೆಯಲ್ಲಿ ಸಾಕಷ್ಟು ಸಮಸ್ಯೆ ಸೃಷ್ಟಿಯಾಗುತ್ತಿದ್ದು ರಸ್ತೆಯೂ ಕೂಡ ಕುಸಿಯುತ್ತಿದೆ. ಕೂಡಲೇ ಹೇಮಾವತಿ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಭು ಸಹ, ಬಹಳಷ್ಟು ದಿನಗಳಿಂದನೂ ಕೂಡ ಇದೇ ಸಮಸ್ಯೆಯನ್ನ ನಾವು ಅನುಭವಿಸುತ್ತಿದ್ದು ಕೂಡಲೇ ಇದನ್ನ ಸರಿಪಡಿಸದೆ ಹೋದರೆ ದೊಡ್ಡ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ಹೇಮಾವತಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು. ನಮ್ಮ ಕೆರೆ ಎಷ್ಟು ಬೇಗ ತುಂಬುತ್ತೋ ಅಷ್ಟೇ ಬೇಗ ಖಾಲಿ ಆಗುತ್ತೆ. ಇಂಜಿನಿಯರ್ಗಳು ಮತ್ತು ಅಧಿಕಾರಿಗಳ ಅವಿವೇಕದಿಂದ ನಮ್ಮ ನೀರುಗಳು ನಮ್ಮ ಜಮೀನುಗಳ ಮೇಲೆಲ್ಲ ಹರಿದು ಹರಿದು 20 ವರ್ಷದಿಂದ ಒಂದು ಕಾಳು ರಾಗಿನೂ ಬೆಳೆದಿಲ್ಲ, ಭತ್ತನೂ ಬೆಳೆದಿಲ್ಲ, ದನಕರುಗಳು ಸಾಕೋಕ್ಕೂ ತುಂಬ ಕಷ್ಟ ಆಗೈತೆ. ನಮ್ಮ ಅಡಿಕೆ ತೆಂಗು ಇಳುವರಿ 50% 40% ಇಳಿದೈತೆ, 100% 40% ಇಳಿದೈತೆ. ಮನುಷ್ಯ ಬೇಕಾಬಿಟ್ಟು ನೀರು ಹತ್ತಾರೆ, ಮನಸ್ಸಿಗೆ ಬಂದಂಗೆ ಯಾವಾಗ ಬೇಕಾದ್ರೆ ಎಸ್ಕೇಪ್ ಇದೆ ಹಿಂದೆನೆ, ಯಾವಾಗ ಬೇಕೋ ಅಲ್ಲಿ ಲೋಡ್ ಜಾಸ್ತಿ ಹಾಕ್ದಂಗೆ ಎತ್ಬಿಡ್ತಾರೆ. ಇಲ್ಲೆಲ್ಲ ಅನ್ಸೈಂಟಿಫಿಕ್ ಆಗಿ ಕೆಲಸಗಳು ನಡೆದವು ಇದುವರೆಗೂ. ಏನು ಥ್ರೂ ವೇ ಕೆನಾಲ್ ಅಲ್ಲಿ ಎಲ್ಲಿ ಹೋಗ್ಬೇಕಾಯ್ತು ಅಲ್ಲಿ ಬಿಡ್ತಾ ಇಲ್ಲ. ಇಲ್ಲಿಗಲ್ಲಲ್ಲಿ ಎಲ್ಲಿ ಹೋಗ್ಬೇಕೋ ಆಟೋಮೆಟಿಕ್ಕಾಗಿ ಎಲ್ಲಿ ಬೇಕಲ್ಲಿ ಬಂಡ ಹಾಕಿದ್ದಾರೆ. ಬಂಡ ಹಾಕ್ಬಿಟ್ಟು ನಮಗೆ ತುಂಬ ತೊಂದರೆ ಕೊಡ್ತಾರೆ. 20 ವರ್ಷ ನಾವೇನು ಬೆಳೆದಿಲ್ಲ, ನಾವು ರೈತರ ಕೆಲಸ ಯಾಕಪ್ಪ ಮಾಡ್ತಿದ್ವಿ ಅಂತ ಅನ್ನಿಸ್ಬಿಟ್ಟಿದೆ ನಮಗೆ. ವಿಧಿ ಇಲ್ಲದಿದ್ದಕ್ಕೆ ಇನ್ನೇನು ಮಾಡೋದು, ಜಮೀನು ಬಿಡೋಂಗಿಲ್ಲ, ನಮ್ಮದು 4 ಎಕರೆ ಗದ್ದೆ ಐತೆ ಅಂತ ಹೇಳ್ಕೊಳೋದು ತಪ್ಪಂಗಿಲ್ಲ, ಮನೇಲಿ ದುಡ್ಡು ಕೊಟ್ಟು ಭತ್ತ ತರೋದು ತಪ್ಪಂಗಿಲ್ಲ. ಇದು ಇಷ್ಟಕ್ಕೆಲ್ಲ ಕಾರಣ ಅಧಿಕಾರಿಗಳು. ಅಧಿಕಾರಿಗಳು ಕರೆಕ್ಟಾಗಿ ಅವ್ರ ಜವಾಬ್ದಾರಿ ನಿರ್ವಹಿಸ್ತಾ ಇರೋದ್ರಿಂದ ರೈತರು ಇವತ್ತು ಪಶ್ಚಾತ್ತಾಪ ಪಡ್ತಾರೆ. ಇಷ್ಟು ಮಾತ್ರ ಹೇಳಿ. ಹೇಮಾವತಿ ಎಸ್ಕೇಪಿಂದ ಒಂದು 300 ಕಿಲೋಮೀಟರ್ ಮೇಲೆ ನೀರು ಎತ್ತಾರೆ. ಮಳೆ ಬಂದಾಗ ಜಾಸ್ತಿ ಆದಾಗ ಇದೇ ನಮ್ಮ ಎಸ್ಕೇಪ್ನ ಎತ್ತಿ ನೀರು ಬಿಡೋದ್ರಿಂದ ನಮ್ಮ ಪುರದ ಕೆರೆ ತುಂಬಿ ಈ ರಸ್ತೆ ತುಂಬ ಹಾಳಾಗಿದೆ. ಆಮೇಲೆ ಕೊರಕ್ಲು ಬಿದ್ದಿದೆ. ರಾತ್ರಿ ಹೊತ್ತು ಯಾರೋ ಓಡಾಡಿದ್ರೆ ಅದು ಬೀಳ ಹಂತದಲ್ಲಿದೆ. ಈ ಕಡೆ ಊರ ಒಳಗಡೆ ಹೋಗೋಕ್ಕೂ ದಾರಿ ಇದೆ, ಮತ್ತು ಈಕೆ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಮತ್ತು ದೇವಸ್ಥಾನಕ್ಕೆ ಹೋಗೋಕ್ಕೂ ತೋಟಗಳಿಗೆ ಹೋಗೋಕ್ಕೂ ಇದೆ, ಇದೊಂದೇ ದಾರಿ. ಜಾಸ್ತಿ ಚೆನ್ನಾಗಿರೋ ದಾರಿ ಇದು ಹಾಳಾಗ್ತಾ ಇದೆ. ದಯವಿಟ್ಟು ಅಧಿಕಾರಿಗಳು, ಹೇಮಾವತಿ ಅಧಿಕಾರಿಗಳು ಇದರ ಕಡೆ ಗಮನ ಕೊಡಿಸಿ ಇದನ್ನು ನಮಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಅದನ್ನು ಓಡಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂತ ಇದ್ದೀನಿ.